ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ, ಇವತ್ತು ಒಂದು ವಿಡಿಯೋ ಮೂಲಕ ಬಹಳ ಸಿಂಪಲ್ಲಾಗಿ ಹಾಗೆ ಬಹಳ ಟೇಸ್ಟಿಯಾಗಿರ್ತಕ್ಕಂಥ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ಚಟ್ನಿ ಪುಡಿ ಮಾಡೋದ್ರಿಂದ ನಿಮಗೆ ದೋಸೆಗೆ, ಇಡ್ಲಿಗೆ ಅಷ್ಟೇ ಅಲ್ಲ, ಈ ಚಟ್ನಿ ಪುಡಿನ ಉಪಯೋಗಿಸಿ, ತುಪ್ಪನ ಉಪಯೋಗಿಸಿ, ಅನ್ನದ ಜೊತೆಗೂ ಸಹ ಬೆರೆಸಿ ತಿಂದರೆ ಒಳ್ಳೆ ರುಚಿ ಬರುತ್ತೆ. ಕಳೆದ ವಿಡಿಯೋದಲ್ಲಿ ಈ ರೀತಿಯಾದಂಥ ಚಟ್ನಿ ಪುಡಿ ಮಾಡಿ ಅದರಲ್ಲಿ ಚಿತ್ರಾನ್ನ ಮಾಡಿದ್ವಿ. ಬೇಕಿದ್ರೆ ವಿಡಿಯೋ ಮೇಲ್ಗಡೆ ಲಿಂಕಲ್ಲಿ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ಯಾವ ರೀತಿ ಚಟ್ನಿ ಪುಡಿನ ಉಪಯೋಗಿಸಿ ನೀವು ಚಿತ್ರಾನ್ನ ಮಾಡೋದು ಅಂತಲೂ ತಿಳ್ಕೊಬೋದು. ಈ ಒಂದು ವಿಡಿಯೋದಲ್ಲಿ ಚಟ್ನಿ ಪುಡಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಚಟ್ನಿ ಪುಡಿ ಮಾಡೋದಕ್ಕೆ ನಾವು 1/4 ಕಪ್ಪಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ವಿ, ಹಾಗೆ 1/4 ಕಪ್ಪಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀವಿ, ಜೊತೆಗೆ 1/4 ಕಪ್ಪಷ್ಟು ಉರಿಗಡಲೆ, 12 ಖಾರದ ಮೆಣಸಿನಕಾಯಿ, 12 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸಹ ನಾವು ತೊಗೊಂಡಿದ್ದೀವಿ. ಇದಿಷ್ಟೇ ನಿಮಗೆ ಚಟ್ನಿ ಪುಡಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಖಾರನ ನಿಮ್ಮ ಇಚ್ಛಾನುಸಾರ ಹೆಚ್ಚು ಕಡಿಮೆ ಬೇಕಿದ್ರೆ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಈಗ ಚಟ್ನಿ ಪುಡಿ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ತೊಗೊಂಡಂಥ ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಟೌವ್ ಮೇಲೊಂದು ಬಾಣಲಿನ ಇಟ್ಟು ಸ್ಟೌವ್ನ ಹಚ್ಕೊಳ್ತಾ ಇದ್ದೀವಿ. ಬಾಣಲಿ ಸ್ವಲ್ಪ ಬಿಸಿ ಆಗಬೇಕಾಗತ್ತೆ. ಈಗ ಬಿಸಿಯಾದಂಥ ಬಾಣಲಿಗೆ ನಾವು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ. ಕಡಲೆಕಾಯಿ ಬೀಜನ ಸೇರಿಸಿದ ನಂತರ ನಾವೊಂದು 4-5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ಏಕೆಂದರೆ ಕಡಲೆಕಾಯಿ ಬೀಜ ಪುಡಿ ಆಗೋದಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಷ್ಟೇ ಅಲ್ಲ, ಏಕೆಂದರೆ ನೀವು ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋದ್ರಿಂದ ಕಡಲೆಕಾಯಿ ಬೀಜ ಹೊರಗಡೆ ಆಗ್ಬೋದು, ಒಳಗಡೆ ಆಗ್ಬೋದು, ಎಲ್ಲ ಕಡೆಗೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಹಾಗೆ ನಿಮಗೆ ಪುಡಿ ಮಾಡೋದಕ್ಕಾಗ್ಬೋದು ಅಥವಾ ಚಟ್ನಿ ತಿನ್ನಬೇಕಾಗ್ಬೋದು, ಒಳ್ಳೆ ರುಚಿ ಸಿಗುತ್ತೆ. ಈಗಿಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಕಡಲೆಕಾಯಿ ಬೀಜನ ನಾವು ಲೋ ಫ್ಲೇಮಲ್ಲೇ 4-5 ನಿಮಿಷಗಳ ಕಾಲ ಹುರ್ಕೊಂಡಾಯಿತು. ಈ ಮಟ್ಟದವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಡಲೆಕಾಯಿ ಬೀಜನ ಹುರ್ಕೊಂಡಾದ ನಂತರ ಇಲ್ಲಿ ಬಾಣಲಿ ಬಿಸಿನೇ ಇದೆ. ಈಗ ಬಿಸಿಯಾಗಿರ್ತಕ್ಕಂಥ ಬಾಣಲಿಗೆ ನಾವು ಒಣಮೆಣಸಿನಕಾಯಿಗಳನ್ನ ಸೇರಿಸ್ಕೊಳ್ಳೋಣ. ಮೊದಲಿಗೆ ಖಾರದ ಮೆಣಸಿನಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಎರಡನ್ನು ಸೇರಿಸಿ, ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಇದನ್ನು 1 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ಹುರಿಯೋದಕ್ಕೂ ಮೊದಲು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸ್ವಲ್ಪ ಎಣ್ಣೆ ಸೇರಿಸೋದ್ರಿಂದ ನಿಮಗೆ ಘಾಟ್ ಅಷ್ಟು ಬರೋಲ್ಲ. ಈ ರೀತಿ ಮೆಣಸಿನಕಾಯಿ ಆಗ್ಬೋದು, ಕಡಲೆಕಾಯಿ ಬೀಜ ಆಗ್ಬೋದು, ನೀವು ಹುರ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಸೇಯಿಸೋಕ್ಕೆ ಹೋಗಬೇಡಿ. ಸೇಯಿಸಿದ್ರೆ ನಿಮಗೆ ಹೆಚ್ಚು ಫ್ರೈ ಆದರೆ ಚಟ್ನಿ ಪುಡಿ ರುಚಿ ಹಾಳಾಗುತ್ತೆ. ಈಗಿಲ್ಲಿ 1 ನಿಮಿಷಗಳ ಕಾಲ ನಾವು ಬಿಸಿಯಾದಂಥ ಬಾಣಲಿಲೇ ಮೆಣಸಿನಕಾಯಿನೂ ಸಹ ಹುರ್ಕೊಂಡಾಯಿತು. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನಂತರ ಈ ಬಿಸಿಯಾದಂಥ ಬಾಣಲಿಲಿ ಹೀಗೆ ಮೆಣಸಿನಕಾಯಿನ ಬಿಡೋಣ, ಸ್ವಲ್ಪ ಬಿಸಿಯಾಗಿ ಇರಲಿ. ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದ ನಂತರ ನಾವು ಮೆಣಸಿನಕಾಯಿನ ಬಿಸಿಯಾದಂಥ ಬಾಣಲಿಲಿ ಹಾಗೆ ಬಿಟ್ಬಿಡೋಣ. ಏಕೆಂತಂದರೆ ಇನ್ನೂ ಸ್ವಲ್ಪ ಗರಿಗರಿ ಆಗುತ್ತೆ, ಆವಾಗ ನಿಮ್ಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಮೆಣಸಿನಕಾಯಿ ಉರಿದಂಥ ಸಂದರ್ಭದಲ್ಲಿ ಕಡಲೆಕಾಯಿ ಬೀಜನು ತಣ್ಣಗಾಗಿದೆ. ತಣ್ಣಗಾಗಿರೋದ್ರಿಂದ ಈಗ ಇದರಲ್ಲಿ ಸಿಪ್ಪೆನ ಬಹಳ ಈಸಿಯಾಗಿ ಬಿಡಿಸ್ಕೋಬೋದು. ಈಗ ಇರಲಿರ್ತಕ್ಕಂಥ ಸಿಪ್ಪೆನ ನಾವು ತೆಗೆದಾಕೋಣ. ನೋಡಿದ್ರಲ್ಲ, ಈ ರೀತಿ ನೀಟಾಗಿ ನಾವು ಸಿಪ್ಪೆನ ತೊಗೊಂಡಿದ್ದೀವಿ. ಜೊತೆಗೆ ನಾವು ಪರ್ಫೆಕ್ಟಾಗಿ ಉರಿದಿರೋದ್ರಿಂದ ಇಲ್ಲಿ ಕಡಲೆಕಾಯಿ ಬೀಜ ಭಾಳ ಕ್ರಿಸ್ಪಿಯಾಗಿದೆ. ನಂತರ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಈಗ ನಾವು ಉರಿದಂಥ ಎಲ್ಲ ಪದಾರ್ಥಗಳನ್ನ ಸೇರಿಸಿ ಪುಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಮೊದಲಿಗೆ ನಾವು ಮೆಣಸಿನಕಾಯಿ ಹಾಗೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ಹುರಿದು ಸಿಪ್ಪೆ ತೆಗೆದಂಥ ಕಡಲೆಕಾಯಿ ಬೀಜನ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ತುರಿದಂಥ ಒಣ ಕೊಬ್ಬರಿ, ಹುರುಗಡಲೆನ ನಾವು ಹಾಗೆ ಸೇರಿಸ್ಕೊಳ್ತಾ ಇದ್ದೀವಿ, ಯಾಕೆಂದರೆ ಹುರುಗಡಲೆ ಕ್ರಿಸ್ಪಿಯಾಗೇ ಇರುತ್ತೆ. ಸ್ವಲ್ಪ ಹುಣಸೆಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ. ನಾವು ಹುರಿದಂಥ ಹಾಗೆ ತೊಗೊಂಡಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಸೇರಿಸಾಗಿದೆ. ಈಗ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಯಾವ ಮಟ್ಟಕ್ಕೆ ಪುಡಿ ಮಾಡಬೇಕು ಅನ್ನೋದನ್ನು ಖಂಡಿತ ನೋಡೋರಂತೆ. ಆದರೆ ಒಂದು ಮುಖ್ಯವಾದ ವಿಚಾರ ಏನಂದರೆ, ತುಂಬ ತೀರಾ ನುಣ್ಣಗೆ ಪುಡಿ ಮಾಡಬಾರ್ದು. ಸ್ವಲ್ಪ ತರಿತರಿ ಇದ್ರೇ ಚಟ್ನಿ ಪುಡಿ ನಿಮಗೆ ಭಾಳ ಸೊಗಸಾಗಿರೋದು. ಬನ್ನಿ ಈಗ ಇದನ್ನು ಪುಡಿ ಮಾಡ್ಕೊಂಬರೋಣ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇಲ್ಲಿ ಚಟ್ನಿ ಪುಡಿ ಎಷ್ಟು ಸೊಗಸಾಗಿ ಬಣ್ಣದಿಂದ ಕೂಡಿದೆ ಅಂತ. ಈ ಮಟ್ಟದವರೆಗೂ ನಾವು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಚಟ್ನಿ ಪುಡಿ ನಿಮಗೆ ಇಷ್ಟ ಆಗಿದೆ ತಿಳ್ಕೊಂಡಿದ್ದೀನಿ.
ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಭಾಗ್ಯ ಮತ್ತು ಗಿರೀಶ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.